नमस्ते वीक्षकरे मावीनकाय उप्पुनकाय तुम्बा टेस्ट आगि सुलभवागि तुम्बा कलरफुल आगि हेग माडोदु अन्नोदन्न नानु हेळ्कोड्तीनि अदक्के मुंचे नम्म चानल गे सब्सक्राइब आगिल्ल अंतंद्रे सब्सक्राइब आगि पक्कदल्लिरो बेल ऐकान अन्न ओत्ति एल्ला अपडेट्स गळन्न पड्कोळ्ळि मावीनकाय उप्पुनकाय माडलु बेकागुवंत सामग्रिगळु ಈಗ ಮೂರು ಆಮಿನಿ ಮಾವಿನಕಾಯಿ ರೀತಿ ತಗೊಂಡಿದ್ದೀನಿ ಮತ್ತೆ ಎರಡು ಬೆಳ್ಳುಳ್ಳಿಯನ್ನ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಇಂಗನ್ನ ಈ ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ ಈ ಸ್ಪೂನ್ ಅಲ್ಲೇನ ಎರಡು ಸ್ಪೂನ್ ಜೀರಿಗೆ ಮತ್ತೆ 1 ಸ್ಪೂನ್ ಮೆಂತ್ಯ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಒಂದು ಬೌಲ್ ಅಷ್ಟು ಉಪ್ಪು ಮತ್ತೆ ಒಂದು 30 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಈಗ ಬ್ಯಾಡಗಿ ಮೆಣಸಿನಕಾಯಿನ ಯಾಕ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ತುಂಬಾ ಟೇಸ್ಟ್ ಬರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಷ್ಟು ರುಚಿಯಾಗಿರುತ್ತೆ ಗುಂಟೂರು ಮೆಣಸಿನಕಾಯಿನ ಬಳಸಿದ್ರೆ ಅದು ತುಂಬಾ ಖಾರ ಬರುತ್ತೆ ಇದು ಗದ್ರು ಬರಲ್ಲ ಅದಕ್ಕೋಸ್ಕರ ಬರಿ ಬ್ಯಾಡಗಿ ಮೆಣಸಿನಕಾಯಿನ ನಾನು ತಗೊಂಡಿದ್ದೀನಿ ಈಗ ಮೊದಲಿಗೆ ಮಾವಿನಕಾಯಿಯನ್ನ ನಾವು ಪೀಸ್ ಮಾಡ್ಕೊಳ್ಳೋಣ ನೋಡಿ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮಾವಿನಕಾಯಿನ ಯಾಕ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತೆ ಇದು ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ ಹುಳಿ ಮಾವಿನಕಾಯಿ ಆದ್ರೆ ಇದನ್ನ ಉಪ್ಪಲ್ಲಿ ನೆನೆ ಹಾಕಬೇಕು 2 ಗಂಟೆ ಟೈಮ್ ಇದಕ್ಕೆ ನೆನೆ ಹಾಕಂತ ಈಗ ಬರಲ್ಲ ಈಗ ಉಪ್ಪನ್ನ ಸ್ವಲ್ಪನ ಉಳಿಸ್ಕೊಂಡು ಈಗ ಇಲ್ಲಿ ಇದಕ್ಕೆ ಆಡ್ ಮಾಡಿ ನೋಡಿ ಉಪ್ಪನ್ನ ಈ ತರ ಸ್ಪೂನ್ ಅಲ್ಲಿ ಬೆರೆಸಿಬಿಟ್ಟು ಇದು ಒಂದು 5 ನಿಮಿಷ ಹಾಗೆ ಮುಚ್ಚಿ ಇಟ್ಕೊಳ್ಳೋಣ ಈಗ ಮೊದಲಿಗೆ ಜೀರಿಗೆಯನ್ನ ಸ್ವಲ್ಪ ಹುರ್ಕೊಳ್ಳೋಣ ಇದು ಪಟಪಟ ಅಂತ ಹೆಚ್ಚಿಕೊಳ್ಳಿ ತಗಿಬೇಕು ಇದನ್ನ ಜಾಸ್ತಿ ಹುರ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಈಗ ಮೆಂತ್ಯ ಮೆಂತ್ಯನ ಹುರ್ಕೊಂತಾ ಇದೀನಿ ಸ್ವಲ್ಪ ನೋಡಿ ತರ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಬೇಗ ಅದನ್ನು ಸಹ ಹಾಕೊಳ್ಳೋಣ ಸ್ಟೌನ ಲೋ ಫ್ಲೇಮ್ ಮಾಡ್ಬಿಟ್ಟು ಮೆಣಸಿನಕಾಯಿ ಮೆತ್ತೆ ಇದ್ರೆ ಅದನ್ನು ಸ್ವಲ್ಪ ಗರಿ ಮಾಡ್ಕೊಳ್ಳೋಣ ಸ್ವಲ್ಪ ಹುರಿ ಆಗತ್ತೆ ಇಲ್ಲ ಸ್ವಲ್ಪ ಗರಿ ಆದ್ರೆ ಸಾಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಹುರಿದಿರುವಂತ ಜೀರಿಗೆ ಮತ್ತೆ ಮೆಂತ್ಯವನ್ನ ನಾನು ಇದರೊಳಗಡೆ ಹಾಕೊಂತಾ ಇದೀನಿ ಹಾಗೆ ಸ್ವಲ್ಪ ಗರಿಯಾಗಿರುವಂತ ಮೆಣಸಿನಕಾಯಿನ ಹಾಕೊಂತಾ ಇದೀನಿ ಬಿಡಿಸಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾ ಇದೀನಿ ಕಾಲ್ ಸ್ಪೂನ್ ಅಷ್ಟು ಇಂಗನ್ನು ನಾನು ಹಾಕ್ತಾ ಇದೀನಿ ಅಂತ ಕಾಲ್ ಸ್ಪೂನ್ ಅಷ್ಟು ಅರಿಶಿನನು ಸಹ ಪುಡಿನ ಹಾಕ್ತಾ ಇದೀನಿ ಮತ್ತೆ ಉಳಿಸ್ಕೊಂಡಿರುವಂತ ಸ್ವಲ್ಪ ಉಪ್ಪನ್ನು ಸಹ ಹಾಕ್ತಾ ಇದೀನಿ ಇದೆಲ್ಲವನ್ನು ಸಹ ರುಬ್ಬಿಕೊಳ್ಳೋಣ ರುಬ್ಬುವಾಗ ನೀರನ್ನ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ಹಾಕಬೇಕು ಜಾಸ್ತಿ ತೆಳ್ಳಗೆ ರುಬ್ಬಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಂಡು ರುಬ್ಬಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಉಪ್ಪಿನಕಾಯಿ ಸಹ ಅದೇ ಕಲರ್ಫುಲ್ ಆಗಿರುತ್ತೆ ಮತ್ತೆ ಇದು ಬ್ಯಾಡಗಿ ಮೆಣಸಿನಕಾಯಿ ಆಗಿರೋದಕ್ಕೆ ಇಷ್ಟು ಕಲರ್ಫುಲ್ ಆಗಿ ಬಂದಿದೆ ಮತ್ತೆ ಇನ್ನೊಂದು ಹೇಳ್ತೀನಿ ಈಗ ಮೆಂತ್ಯ ನಾನು 1 ಸ್ಪೂನ್ ತಗೊಂಡಿದ್ದೆಲ್ಲ ಅದನ್ನ ತಗೋಬೇಡಿ ಸ್ವಲ್ಪ ಕಾಲ್ ಸ್ಪೂನ್ ಮೆಂತ್ಯ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಇಷ್ಟು ಅಳತೆಗೆ 1 ಸ್ಪೂನ್ ತಗೊಂಡ್ರೆ ಅದು ತುಂಬಾ ಕಹಿ ಬಂದ್ಬಿಡುತ್ತೆ ಹುರಿಯುವಾಗ್ಲೂ ಸಹ ನೀವು ತುಂಬಾ ಕೇರ್ ಆಗಿ ಅದು ಹುರ್ಕೋಬೇಕು ಜೀರಿಗೆ ಮತ್ತೆ ಮೆಂತ್ಯವನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು ಸ್ವಲ್ಪ ಅದೇನಾದ್ರು ಕಪ್ಪಾಯ್ತು ಅಂದ್ರೆ ಇದು ಕಪ್ಪಾಗಿ ಮತ್ತೆ ಕಹಿ ಬರುತ್ತೆ ಈಗ ರುಬ್ಕೊಂಡಾಗಿದೆ ಈಗ ಇದನ್ನ ನೋಡಿ ಇಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿದೆ 5 ನಿಮಿಷ ನೆನೆಸಿರೋದು ಇದು ಹುಳಿ ಮಾವಿನಕಾಯಿ ಆಗಿದ್ರೆ ಮಾತ್ರ ಈ ನೀರನ್ನ ತೆಗೆದು ಬಿಡಬೇಕಿತ್ತು ಆದ್ರೆ ಈ ನೀರನ್ನ ತೆಗಿಬೇಡಿ ಮತ್ತೆ ಇದ ರುಬ್ಬಿರಂತ ಮಿಶ್ರಣವನ್ನ ಅದರೊಳಗಡೆಗೆ ಹಾಕೊಳ್ಳೋಣ ನೋಡಿ ಖಾರ ಎಲ್ಲ ಹಾಕೊಂಡೆ ಮಿಕ್ಸಿ ಜಾರ್ನ ತೊಳ್ಕೊಂಡು ನೀರು ಹಾಕೊಳ್ಳೋ ಅಂತ ಪ್ರಯತ್ನ ಮಾಡಬೇಡಿ ಯಾಕೆ ಇಲ್ಲಿ ಮೊದಲೇ ನೋಡಿ ಆಗ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿದೆಯಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಈಗ ಮಾವಿನಕಾಯಿಗೆ ಖಾರ ಎಲ್ಲನೂ ಹೀಗೆ ಕಲಸ್ಕೊಳ್ಳೋಣ ನೋಡಿ ಉಪ್ಪಿನಕಾಯಿ ರೆಡಿ ಆಗಿದೆ ಎಷ್ಟು ಕಲರ್ಫುಲ್ ಆಗಿದೆ
ನೋಡಿ ಉಪ್ಪನ್ನ ನಾನು ಒಂದು ಬೌಲ್ ಅಷ್ಟು ತಗೊಂಡಿದ್ದೆ ಸ್ವಲ್ಪ ಮುಕ್ಕಾಲ ಭಾಗದಷ್ಟನ್ನ ನಾನು ಮಾವಿನಕಾಯಿ ಒಳಗಡೆಗೆ ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಉಳಿದ ಭಾಗವನ್ನ ನಾನು ರುಬ್ಲಿಕ್ಕೆ ಹಾಕೊಂಡಿದ್ದೆ ಈಗ ಉಪ್ಪನ್ನ ನೀವು ಇದರಲ್ಲಿ ಹರಳ ಹರಳ ಆಗಿ ಇದೆ ಕರಗಿಲ್ಲ ಮತ್ತೆ ನಾಳೆ ಬೆಳಗ್ಗೆ ನಿಮಗೆ ಅವಶ್ಯಕತೆ ಉಪ್ಪು ಬೇಕು ಅನ್ಸಿದ್ರೆ ನಾಳೆ ಬೆಳಗ್ಗೆ ಹಾಕೊಳ್ಳಿ ಇದಕ್ಕೆ ನಾನು ಒಗ್ಗರಣೆ ಮಾಡಿಲ್ಲ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕರ್ಬೇವು ಸಾಸಿವೆ ಎಣ್ಣೆ ಹಾಕಿ ಬೇಕಾದ್ರೆ ಒಗ್ಗರಣೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಇದು ಗದರು ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು।